ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ. ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಸುಂದರ ಕಾಂಡದಲ್ಲಿ ಹನುಮಂತನು ರಾವಣನ ಪಾನಭೂಮಿಯಲ್ಲಿ ಸೀತೆಯನ್ನು ಹುಡುಕಿದ್ದು ಎಂಬ 11ನೆಯ ಅಧ್ಯಾಯಕ್ಕೆ ಸ್ವಾಗತ. ಅಪಹರಿಸಿದವನು ಅಂದರೆ ಸೀತೆಯನ್ನು ಅಪಹರಿಸಿದವನು ರಾವಣ. ಆದ್ದರಿಂದ ರಾವಣನ ಅಂತಃಪುರದಲ್ಲೇ ಇರಬೇಕೆಂದು ಹುಡುಕುತ್ತಿದ್ದಾನೆ. ಇನ್ನು ರಾವಣನ ಸ್ತ್ರೀಯರೆಲ್ಲರೂ ಇರುವುದೂ ಸಹ ಆತನ ಅಂತಃಪುರದಲ್ಲಿಯೇ. ಸ್ತ್ರೀಯರನ್ನು ಸ್ತ್ರೀಯರ ಬಳಗದಲ್ಲದೆ ಬೇರೆಲ್ಲಿ ತಾನೇ ಹುಡುಕಲು ಸಾಧ್ಯ? ಆ ಕಾರಣದಿಂದ ಆಂಜನೇಯನು ಸೀತೆಯನ್ನು ರಾವಣನ ಅಂತಃಪುರದಲ್ಲಿಯೇ ಹುಡುಕುತ್ತಿರುವನು. ಈ ಪ್ರಕಾರದಲ್ಲಿ ಹನುಮಂತನು ಸುಂದರಿಯಾದ ಮಂಡೋದರಿಯನ್ನು ಕಂಡು, ಅಂದರೆ ರಾವಣನ ಅಂತಃಪುರದಲ್ಲಿ ಹುಡುಕುತ್ತಿರುವಾಗ ರಾವಣನ ಪಟ್ಟದ ರಾಣಿಯಾದ ಮಂಡೋದರಿಯನ್ನು ನೋಡುತ್ತಾನೆ. ಆಕೆಯೇ ಸೀತೆ ಇರಬಹುದೆಂಬ ಭ್ರಮೆಗೆ ಒಳಗಾಗುತ್ತಾನೆ. ಹನುಮಂತನು ಸುಂದರಿಯಾದ ಮಂಡೋದರಿಯನ್ನು ಕಂಡು ಆಕೆಯೇ ಸೀತೆಯೆಂದೆಣಿಸಿ ಹರ್ಷಪಟ್ಟನು. ಬಳಿಕ ತನ್ನ ಮನಸ್ಸಿನಲ್ಲಿ ಈಕೆಯು ಸೀತಾದೇವಿಯಾದ ಪಕ್ಷದಲ್ಲಿ ಶ್ರೀರಾಮನ ವಿಯೋಗಾವಸ್ಥೆಯಲ್ಲಿ ಭೋಜನ ಮಾಡಿ ಸರ್ವಾಭರಣ ಭೂಷಿತೆಯಾಗಿ ಮದ್ಪಾನ ಮಾಡಿ ಮಲಗುವುದುಂಟೆ, ಅದರಲ್ಲದೆ ಪರಪುರುಷರು ದೇವೇಂದ್ರನಿಗೆ ಸಮಾನನಾದರೂ ಅವನ ಸಮೀಪಕ್ಕೆ ಸೇರಲಾರಳು. ಆದ ಕಾರಣ ಇವಳು ಸೀತಾದೇವಿಯಲ್ಲ, ಬೇರೊಬ್ಬ ಸ್ತ್ರೀಯಾಗಿರಬೇಕು ಎಂದು ನಿಶ್ಚಯಿಸಿದನು. ಅವನು ಮತ್ತೊಂದು ಸ್ಥಳದಲ್ಲಿ ಸೀತೆಯನ್ನು ಹುಡುಕಬೇಕೆಂದು ರಾವಣನ ಮಧುಪಾನ ಶಾಲೆಗೆ ಹೋದನು. ಅಲ್ಲಿ ನೃತ್ಯ ಗೀತಾದಿ ವಾದ್ಯಗಳಿಂದ ದಣಿದು ಮಲಗಿದ್ದ ಸ್ತ್ರೀಯರನ್ನು ಕಂಡನು. ಅಲ್ಲಲ್ಲಿ ರಾಶಿಯಾಗಿ ಸುರಿದಿದ್ದ ಜಿಂಕೆಯ ಮಾಂಸಗಳು, ಕಾಡು ಹಂದಿಯ ಮಾಂಸಗಳು, ಕಾಡು ಕೋಣಗಳ ಮಾಂಸಗಳು, ಸೀಕರಣೆ ಪರಮಾನ್ನ ಮೊದಲಾದ ಲೇಖ್ಯ ವಸ್ತುಗಳು, ಪಾನಕ ಮೊದಲಾದ ಪಾನ ದ್ರವ್ಯಗಳು, ಭಕ್ಷ್ಯಗಳು, ಭೋಜ್ಯ ವಸ್ತುಗಳು ಅಣಿಯಾಗಿದ್ದವು. ತುಂಬಿದ ಸುವರ್ಣ ಪಾತ್ರೆಗಳು, ಮಾವು ನೇರಲು ಮೊದಲಾದ ಮಧುರ ಫಲಗಳ ರಾಶಿಗಳು, ಪರಿಮಳ ಪುಷ್ಪಗಳ ಮುಡಿಸರಗಳು, ಮಧುಪಾನ ನಿಮಿತ್ತವಾಗಿ ಇರಿಸಿದ ರತ್ನ ಪೀಠಗಳು, ಭೋಜನಾರ್ಥವಾಗಿ ಇರಿಸಿದ ಸುವರ್ಣ ಪಾತ್ರೆಗಳು ಇದ್ದುದರಿಂದ ಆ ಮಧುಪಾನ ಶಾಲೆಯು ದೇದೀಪ್ಯಮಾನವಾಗಿ ಹೊಳೆಯುತ್ತಿತ್ತು. ಮತ್ತು ಅನೇಕ ಪರಿಮಳ ದ್ರವ್ಯಗಳಿಂದ ಪರಿಮಳಿಸುತ್ತಿದ್ದ ಮಧುವಿನಿಂದಲೂ, ಸಕ್ಕರೆ ಜೇನುತುಪ್ಪ ಮತ್ತು ಪುಷ್ಪ ರಸಗಳಿಂದ ನಿರ್ಮಿಸಿದ ಮದ್ಯದಿಂದಲೂ, ಪರಿಪೂರ್ಣವಾದ ಚಿನ್ನ ಬೆಳ್ಳಿಗಳಿಂದ ಮಾಡಿದ ಗುಡಾನಗಳಿಂದಲೂ, ಸುವರ್ಣಮಯವಾದ ಗಿಂಡಿಗಳಿಂದಲೂ ಪರಿಪೂರ್ಣವಾಗಿತ್ತು. ಆ ಪಾತ್ರೆಗಳಲ್ಲಿ ಕೆಲವು ಕುಡಿದು ಮಿಕ್ಕ ಮದ್ಯಗಳಿಂದ ಕೂಡಿದ್ದವು, ಕೆಲವು ಕುಡಿದು ಬರಿದಾಗಿದ್ದವು. ಅಲ್ಲಿ ಕೆಲವು ಸ್ತ್ರೀಯರು ಮದ್ಯಪಾನ ಮಾಡಿ ಮೈಮರೆತು ಮಲಗಿದ್ದರು. ಕೆಲವರು ಇನ್ನೊಬ್ಬರ ವಸ್ತ್ರವನ್ನು ಹೊದೆದಿದ್ದರು. ಕೆಲವು ಸ್ತ್ರೀಯರು ಕೃಷ್ಣವರ್ಣವುಳ್ಳವರಾಗಿಯೂ, ಕೆಲವರು ಶ್ಯಾಮಲ ವರ್ಣವುಳ್ಳವರಾಗಿಯೂ, ಕೆಲವರು ಪುಟವಿಕ್ಕಿದ ಚಿನ್ನದಂತೆ ತನುಕಾಂತಿಯುಳ್ಳವರು ಆಗಿದ್ದರು. ಈ ಪ್ರಕಾರದಲ್ಲಿ ಸ್ತ್ರೀಯರಿಂದ ಪರಿಪೂರ್ಣವಾದ ರಾವಣನ ಅಂತಃಪುರದಲ್ಲಿಯೂ ಪಾನಭೂಮಿಯಲ್ಲಿಯೂ ಸೀತೆಯನ್ನು ಕಾಣದೆ ಹನುಮಂತನು ಹೀಗೆ ಚಿಂತಿಸಿದನು. ಈ ಅಂತಃಪುರದಲ್ಲಿ ಸೀತಾದೇವಿಯು ಕಾಣಬರಲಿಲ್ಲ. ಇಲ್ಲಿ ಬಂದದ್ದರಿಂದ ನನಗೆ ಮಹತ್ತಾದ ಪಾಪವು ಸಂಭವಿಸಿತು. ಮಲಗಿರುವ ಪರಸ್ತ್ರೀಯರ ದರ್ಶನ ಮಾಡಿದರೆ ಪುರುಷನಿಗೆ ದೋಷವು ಬರುವುದೆಂದು ಧರ್ಮಶಾಸ್ತ್ರವುಂಟು. ರಾವಣನಲ್ಲಿ ವಿಶ್ವಾಸವುಳ್ಳ ಸ್ತ್ರೀಯರನ್ನು ನಾನು ನೋಡಿದನೆಂಬುದೇನೋ ನಿಜ, ಆದರೆ ನನಗೆ ಪರಸ್ತ್ರೀಯರ ದರ್ಶನದಲ್ಲಿ ಇಚ್ಛೆಯಿಲ್ಲ. ಅವರನ್ನು ಕಾರ್ಯನಿಮಿತ್ತವಾಗಿ, ಅಂದರೆ ಸೀತೆಯನ್ನು ಹುಡುಕಿಕೊಂಡು ಬಂದ ಕಾರಣ ನಿಮಿತ್ತವಾಗಿ ನೋಡಿದ್ದರಿಂದ ಕಿಂಚಿತ್ತಾದರೂ ನನಗೆ ಚಿತ್ತ ವಿಕಾರ ಹುಟ್ಟಲಿಲ್ಲ. ಲೋಕದಲ್ಲಿ ಚಿತ್ತ ವಿಕಾರವೇ ಪಾಪ ಸಾಧನವಲ್ಲದೆ ಕೇವಲ ದರ್ಶನವು ಪಾಪ ಸಾಧನವಲ್ಲ. ಲೋಕದಲ್ಲಿ ಸ್ತ್ರೀಯರನ್ನು ಕಾಣಬೇಕಾದರೆ ಸ್ತ್ರೀಯರ ಸಮೂಹದಲ್ಲಿ ಹುಡುಕಬೇಕಲ್ಲದೆ ಮತ್ತೊಂದು ಸ್ಥಳದಲ್ಲಿ ಹುಡುಕಿದರೆ ಏನಾದೀತು? ಸ್ತ್ರೀಯರನ್ನು ಸ್ತ್ರೀಯರು ಇರುವಲ್ಲಿಯೇ ಹುಡುಕಬೇಕಲ್ಲದೆ ಮೃಗ ಸಮೂಹದಲ್ಲಿ ಹುಡುಕಿದರೆ ಪ್ರಯೋಜನವಿಲ್ಲ. ಆದ ಕಾರಣ ನಾನು ಅಂತರಂಗದಲ್ಲಿ ರಾವಣನ ಅಂತಃಪುರವನ್ನು ಹೊಕ್ಕು ದೇವ ಗಂಧರ್ವ ಮೊದಲಾದ ಸ್ತ್ರೀಯರನ್ನು ನೋಡಬೇಕಾಯಿತು. ಆದರೂ ಇಲ್ಲಿ ಸೀತಾದೇವಿಯನ್ನು ಕಾಣಲಿಲ್ಲ ಎಂದು ವ್ಯಥೆಪಟ್ಟನು.
ಈ ರೀತಿಯಾಗಿ ಸ್ವತಃ ಹನುಮಂತನು ರಾವಣನ ಅಂತಃಪುರದಲ್ಲಿದ್ದ ಸ್ತ್ರೀಯರೆಲ್ಲರನ್ನು ವಿವಿಧ ಸ್ಥಿತಿಗತಿಗಳಲ್ಲಿ ನೋಡಿದರು. ಆತನ ಮನಸ್ಸಿನಲ್ಲಿ ಯಾವ ವಿಕಾರವೂ ಹುಟ್ಟದಿರುವುದರಿಂದ ಆತನಿಗೆ ಯಾವ ಪಾಪಲೇಶವೂ ತಗಲುವುದಿಲ್ಲ. ಅದೂ ಅಲ್ಲದೆ ಕಾರ್ಯನಿಮಿತ್ತವಾಗಿ ಅನಿವಾರ್ಯವಾಗಿ ಒಬ್ಬ ಸ್ತ್ರೀಯಾದ ಸೀತಾದೇವಿಯನ್ನು ಹುಡುಕುತ್ತಿರುವುದರಿಂದ ಆ ಸ್ತ್ರೀಯರ ನಡುವಿನಲ್ಲಿ ಹುಡುಕುವುದು ಅನಿವಾರ್ಯವೂ ಆಗಿತ್ತು. ನಮಸ್ತೆ ಶಾರದೇ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೇ. ನಮಸ್ಕಾರ.